ಎಲ್ಲರಿಗೂ ಕೂಡ ಕರ್ನಾಟಕ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ. ಅದು ಏನು ಅಂತಂದರೆ ಎಲ್ಲ ಸ್ಕಾಲರ್ಶಿಪ್ಗಳ ಲಾಸ್ಟ್ ಡೇಟು. ಹೌದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಪ್ಪದೆ ಒಂದು ಲೈಕ್ ಮಾಡಿ, ಪ್ಲೀಸ್ 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 ಒಂದು ಲೈಕ್ ಮಾಡಿ. ಓಕೆ, ಇವಾಗ ಒನ್ ಬೈ ಒನ್ ಅಂತಂದರೆ ನಾನು ಈ ಮೂರು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ಗಳ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ. ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು, ಮತ್ತು ಇನ್ನೊಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು, ಮತ್ತು ಮತ್ತೊಂದು ಕಟ್ಟಡ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು. ಈ ಮೂರು ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಗ್ಗೆ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ, ಮತ್ತು ಡೌಟ್ ಕೂಡ ಇದೆ. ಮತ್ತು ಈ ಡೇಟ್ಗಳನ್ನು ಯಾರೂ ಕೂಡ ಅಷ್ಟೊಂದು ಕ್ಲಾರಿಟಿಯಾಗಿ ಹೇಳಿಲ್ಲ. ಮತ್ತು ಈ ಮೂರು ಸ್ಕಾಲರ್ಶಿಪ್ ಡೇಟ್ಗಳನ್ನು ನಾನು ನಿಮಗೆ ಕ್ಲಿಯಾರಿಟಿ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪದೇ ಒಂದು ಲೈಕ್ ಮಾಡಿ. ಓಕೆ, ಇವಾಗ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು ಯಾವಾಗ ಅಂತ ತಿಳ್ಕೊಳ್ಳೋಣ. ನೋಡಿ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಬಂದುಬಿಟ್ಟು ಏಪ್ರಿಲು 30. ಹೌದು, ಇದೇ ತಿಂಗಳು ಲಾಸ್ಟ್ ಮಂತ್ ಆಗಿರುತ್ತೆ. ಹಾಗಾಗಿ ಯು ಎಸ್ ಎನ್ ಕೂಡ ಬಂದಿದ್ದಾವೆ. ನೀವು ಯಾರು ಇನ್ನೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನಾನು ಹೇಗೆ ನಿಮಗೆ ಮೊಬೈಲ್ನಲ್ಲೇ ಅಪ್ಲೈ ಮಾಡಬೇಕು ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಕೆಳಗಡೆ ಲಿಂಕ್ ಹಾಕಿರ್ತೇನೆ. ಹಾಗಾಗಿ ದಯವಿಟ್ಟು, ನಾನು ನಿಮಗೆ ಹೇಳೋದು ಏನು ಅಂತಂದರೆ, ಇನ್ಮೇಲೆ ಇವರು ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸು ತುಂಬ ಅಂತಂದರೆ ತುಂಬಾ ಕಡಿಮೆ ಇದೆ. ಹಾಗಾಗಿ ದಯವಿಟ್ಟು ಈ 30 ಒಳಗಡೆ ನೀವು ಏನು ಮಾಡ್ತೀರಾ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕು. ಹೌದು, ಇದು ನಾನು ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ಹಾಕಿ. ನಾನು ನಿಮಗೆ ಇದುವರೆಗೂ ಹೇಳ್ತಾ ಇದ್ದೀನಿ ಅಪ್ಲಿಕೇಶನ್ ನೋಡಿ, ಇನ್ನೂ ಟೈಮ್ ಇದೆ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸು ಕೂಡ ಇದೆ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಎಕ್ಸ್ಟೆಂಡ್ ಆಗೋದಿಲ್ಲ ಇನ್ಮೇಲೆ. ಬಟ್ ಇನ್ ಕೇಸ್ ಆಗ್ಬೋದು, ಬಟ್ ಯಾಕಂತಂದರೆ ಯು ಎಸ್ ಎನ್ ಎಲ್ಲ ಬಂದಿದ್ದಾವೆ. ಹಾಗಾಗಿ ದಯವಿಟ್ಟು ಯಾರಿನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ ಅಂತಂದರೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಅಗ್ರಿಕಲ್ಚರ್ ಮಕ್ಕಳಿಗೆ ಬರುವಂತಹ ಈ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದು ಕೂಡ ಸೇಮ್ ಆಗಿರುತ್ತೆ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟು ಯಾವಾಗಿರುತ್ತೆ ನೋಡಿ, ಇದು ಕೂಡ ಆವಾಗಲೇ ಲಾಸ್ಟ್ ಡೇಟ್ ಇರುತ್ತೆ. ಯಾಕಂತಂದರೆ ಇದು ಎಸ್ ಎಸ್ ಪಿ ಜೊತೆ ಕಂಬೈನ್ ಆಗಿದೆ. ಹಾಗಾಗಿ ಎರಡು ಕೂಡ ಕೊಲಾಬ್ರೇಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ಹಾಗಾಗಿ ನೀವು ಇದ್ರ ಒಳಗಡೆನೇ ಹಾಕ್ಕೊಳ್ಳಿ, ಯಾವ ಡೇಟ್ ಒಳಗಡೆ ಅಂತಂದರೆ ಈ ಮಂತು ಲಾಸ್ಟ್ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ಮಂತು 30 ಲಾಸ್ಟ್ ಡೇಟ್ ಆಗಿರುತ್ತೆ. ಯಾವುದು? ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ದು. ಈ ಮಂತು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ನೀವು ಯಾರಿನ್ನೂ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಬಂದುಬಿಟ್ಟು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟು ಯಾವಾಗ ಅಂತ ಕೇಳ್ತಾ ಇದ್ರಿ. ಇದು ಮೂರನೇ ಸ್ಕಾಲರ್ಶಿಪ್ಪು. ನಾನು ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು. ಎರಡನೇ ಸ್ಕಾಲರ್ಶಿಪ್ ಬಗ್ಗೆ ಹೇಳಿದೆ, ಯಾವ ಸ್ಕಾಲರ್ಶಿಪ್ಪು ಅಂತಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು. ಇವಾಗ ಥರ್ಡ್ ಒನ್ ಬಂದುಬಿಟ್ಟು ಲಾಸ್ಟ್ನೇ ಸ್ಕಾಲರ್ಶಿಪ್ಪು. ರೈ ಯಾವುದಪ್ಪ ಅಂತಂದರೆ ಕಾರ್ಮಿಕರ ಕಾರ್ಡು, ಲೇಬರ್ ಕಾರ್ಡ್ ಇರುತ್ತೆ ಅಲ್ಲ, ಅಂಥ ಮಕ್ಕಳಿಗೆ ಬರುವಂತಹ ಈ ಸ್ಕಾಲರ್ಶಿಪ್ನ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳೋದಾದರೆ, ನೋಡಿ, ಇವರು ಯಾವಾಗ ಲಾಸ್ಟ್ ಡೇಟು ಕೊಟ್ಟಿದ್ದರು ಅಂತಂದರೆ 15/4/2023 ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಒಂದು ಮಂತ್ ಇವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವಾಗ ಅಂತಂದರೆ 15/5/2023 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಒಂದು ಮಂತ್ ಕೂಡ ಟೈಮ್ ಇದೆ, ನೀವು ಆರಾಮಾಗಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಮಿಸ್ಟೇಕ್ ಮಾಡಬೇಡಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, ದಯವಿಟ್ಟು ಅಪ್ಲೈ ಮಾಡುವಾಗ ಹಿಂದೆ ಮುಂದೆ ಗೊತ್ತಿದ್ದವ್ರನ್ನ ಕರ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಒಬ್ಬರೇ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಅಲ್ಲಿ ಸ್ಟೂಡೆಂಟ್ ಐ ಡಿ ಅಂತಂದರೆ ಎಸ್ ಎಸ್ ಪಿ ಐ ಡಿ ಇದ್ದಲ್ಲಿ ನಿಮ್ಮ ಕಾಲೇಜ್ ಐ ಡಿನ ಹಾಕಿದ್ದೀರಾ, ಯು ಎಸ್ ಎನ್ನು, ಮತ್ತು ಅಲ್ಲಿ ಏನೇನೋ ಹಾಕಿದ್ದೀರಾ, ಮತ್ತು ಸ್ಪೆಲ್ಲಿಂಗ್ ಸತ್ಗಿ ಮಿಸ್ಟೇಕ್ ಮಾಡಿದ್ದೀರಾ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದರೆ ಎಡಿಟ್ ಆಪ್ಷನ್ ಬಿಡೋದಿಲ್ಲ ಈ ಸ್ಕಾಲರ್ಶಿಪ್ಗೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕರೆಕ್ಟಾಗಿ ಗೊತ್ತಿದ್ದವ್ರನ್ನ ಕರ್ಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.